ಬಳ್ಳಾರಿ ಜನತೆಗೆ ಸ್ವಾಗತ, ನಮಸ್ಕಾರಗಳು. ಬಳ್ಳಾರಿ ಶ್ರೀ ಕನಕ ದುರ್ಗಮ್ಮ ದಸರಾ ಮಹೋತ್ಸವ 2021 ಪ್ರತಿದಿನ 9 ದಿನ ನವರಾತ್ರಿ ವಿವಿಧ ಅಲಂಕಾರದಲ್ಲಿ ಒಂದೊಂದು ದಿನ ಒಂದೊಂದು ಶಕ್ತಿಪೀಠ ಇವೆ, ನಾವು ದೇವಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿದಿನ ಭಜನೆ ಕಾರ್ಯಕ್ರಮ ಮತ್ತು ಪುರಾಣ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ದಯವಿಟ್ಟು ದೇವಿ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಂತೀವಿ. ಅಷ್ಟಮಿ ನವಮಿ ದಶಮಿ 3 ದಿನ, 13, 14, 15 ಮೂರು ದಿನ ಬಂಗಾರದ ಅಲಂಕಾರ ಇರ್ತದೆ. ಪ್ರತಿಯೊಬ್ಬರು ಬಂದು ದೇವಿ ಕೃಪೆಗೆ ಬಂದು ಪಾತ್ರ ಆಗಬೇಕಂತೇಳಿ ಕೇಳ್ಕೊತೀವಿ. ಸೋಷಲ್ ಡಿಸ್ಟೆನ್ಸಿಂಗನ್ನು ಪಾಟಿಸಿ, ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸರನ್ನು ಯೂಸ್ ಮಾಡಿ, ಕೋವಿಡ್ ರೂಲ್ಸನ್ನು ಪ್ರತಿಯೊಬ್ಬರು ದಯವಿಟ್ಟು ಪಾಲಿಸಬೇಕಂತೇಳಿ ದುರ್ಗಮ್ಮಗುಡಿಯಿಂದ ವಿನಂತಿಸ್ಕೊಳ್ತೇವೆ. ನನ್ನ ಹೆಸರು ದಿವಾಕರ್ ಅಂತೇಳಿ, ಮಾಜಿ ಮಹಾನಗರಪಾಲಿಕೆ ಸದಸ್ಯರು. ಇವತ್ತು ಕನಕ ದುರ್ಗಮ್ಮ ತಾಯಿ ಇವತ್ತು ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀವಿ. ಪ್ರತಿದಿನ ನವರಾತ್ರಿಯಲ್ಲಿ ಒಂದು ಒಳ್ಳೆಯ ಆಶೀರ್ವಾದ ಆಗಲಿ. ಒಂದು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಇಡೀ ನಮ್ಮ ಡಿಪಾರ್ಟ್ಮೆಂಟೇ ಇಲ್ಲಿದ್ದು ಒಂದು ಅಚ್ಚುಕಟ್ಟಾಗಿ ಜನ ಯಾವ ರೀತಿ ಹೋಗ್ಬೇಕು, ಒಂದು ಸೋಷಲ್ ಡಿಸ್ಟೆನ್ಸ್ ಆಗಲಿ ಎಲ್ಲ ಭಾಳ ಮಾಡ್ತಿದ್ದಾರೆ. ಅವರು ಫಸ್ಟ್ ಆ ಸಿಬ್ಬಂದಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನವರಾತ್ರಿ ಹಬ್ಬದ ಶುಭಾಶಯಗಳು ಬಳ್ಳಾರಿ ಜನತೆಗೆ. ಇವತ್ತು ಹೇಳಬೇಕಾದ್ರೆ, ಇದು ರಾತ್ರಿ 2 ಗಂಟೆಯಿಂದ ಒಂದು ಜಾತ್ರೆ ಟೈಪ್ ವಾತಾವರಣ ಇರುತ್ತೆ. ಪ್ರತಿದಿನ 9 ದಿನ
ಆ ತಾಯಿ ಆಶೀರ್ವಾದ ಎಲ್ಲ ಪಡೆದವ್ರಿಗೆ ಎಲ್ಲರಿಗೂ ಚೆನ್ನಾಗಿರಬೇಕು. ಅದೇ ರೀತಿ ಸೋಷಿಯಲ್ ಡಿಸ್ಟೆನ್ಸು ಪಾಪ ಕಂಟ್ರೋಲ್ ಮಾಡ್ತಿದ್ದಾರೆ, ಜನ ಕೂಡ ಅದಕ್ಕೆ ಸಹಕಾರ ಮಾಡಬೇಕು, ಎಲ್ಲರೂ ಸುರಕ್ಷಿತವಾಗಿ ಇರ್ತಾರೆ ಅಂತೇಳಿ ಬಯಸುತ್ತಾ ಇದ್ದೀನಿ. ಲೀಡರ್ ಅವಿನಾಶ್ ಅವ್ರಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಇವತ್ತು 50,000 ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ನು ಬೆಳಿಬೇಕಂತೇಳಿ ಆ ಕನಕ ದುರ್ಗಮ್ಮ ತಾಯಿ ಆಶೀರ್ವಾದ ಇದ್ದು ಈ ಯೂಟ್ಯೂಬ್ ಚಾನಲ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತೇಳಿ ಕೃತಜ್ಞತೆ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.